ಪ್ರತಿಯೊಬ್ಬರ ಜೀವನದಲ್ಲಿ ಸುಖ, ದುಃಖ, ನೋವು, ನಲಿವು, ಹಿಂಸೆ, ಅಹಿಂಸೆ, ಮನಸ್ತಾಪ ಇವೆಲ್ಲವೂ ಇದ್ದೇ ಇರುತ್ತದೆ. ನಮ್ಮ ಕಥಾನಾಯಕರ ಜೀವನ ಹೇಗೆ ಅಂದರೆ ಹಲೋ ಸರ್, ಇನ್ನು 10 ನಿಮಿಷದಲ್ಲಿ ಇಲ್ಲಿರ್ತೀನಿ ಸರ್. ಸರಿ, ಬೇಗ ಬನ್ನಿ. ಓಕೆ ಸರ್. ಹಲೋ, ಬೇಗ ಲೊಕೇಶನ್ಗೆ ಬರ್ರೋ. ಹಲೋ ಸರ್, ಗಾಡಿ ಕೇಳಿದ್ದಲ್ಲ ಅದು ನಾನೇ. ಅದು ತಗೊಳ್ಳಿ, ಒಂದ್ಸತಿ ಟೆಸ್ಟ್ ಡ್ರೈವ್ ಹೋಗಿ ಬನ್ನಿ. ಅಮೌಂಟ್ ಎಷ್ಟಾಗುತ್ತೆ ಸರ್? 40,000. ಏನು ಸರ್, ಅದಕ್ಕೆ ಅಷ್ಟೊಂದು ಜಾಸ್ತಿ ಆಗಲಿಲ್ಲ ಸರ್? ನೋಡಿ ಸರ್, ಗಾಡಿ ಫ್ಯಾನ್ಸಿ ನಂಬರು ಆದ್ರೂ ಸರ್ ಫೈನಲ್ ಕೊಡೋದು ಹೇಳಿ ಸರ್. 40,000 ಆಗುತ್ತೆ. ಹಾಯ್ ಸರ್, ನನ್ನ ಹೆಸರು ಸಂತು. ನಾನು ಅಭಿ ಅಂತ. ಅದೇ ಗಾಡಿ ಹೇಳಿದ್ರಲ್ಲ? ಹೌದಲ್ವಾ ಸರ್, ಕೀ ಕೊಡಿ, ತಗೊಳ್ಳಿ. ಸರ್, ಏನು ಮಾಡ್ತಾಯಿದ್ರಿ ನೀವು? ಗಾಡಿನ ಅವರು ತಗೋತೀನಿ ಅಂತ ಹೇಳಿದರು, ಅದಕ್ಕೆ ಅವ್ರನ್ನೂ ಕರೆಸ್ತೆ. ಹೌದಾ? ಹೌದು. ನಿಮ್ಮ ಜೊತೆಗೆ ಬಂದಿರೋರು ಯಾರು? ನಾನು ಗ್ಯಾರೇಜನ್ನು ಗಾಡಿ ಕಂಡೀಷನ್ ನೋಡೋಕ್ಕೆ ಬಂದಿದ್ದೀನಿ. ಸರ್, ಗಾಡಿ ಎಷ್ಟು ಕೊಡ್ತೀರಾ? ಹೇಳಿದ್ನಲ್ಲ 40,000. ಸರ್, ಗಾಡಿ ಕಂಡೀಷನ್ ಚೆಕ್ ಮಾಡಿ ಹೇಳ್ತೀನಿ. ಸರ್, ಗಾಡಿ ಮೈಲೇಜ್ ಹೆಂಗೆ ಕೊಡ್ತಿದೆ? ಯಾಕಂದರೆ ನಿಮಗೆ ಗೊತ್ತಲ್ಲ, ಪೆಟ್ರೋಲ್ ರೇಟು ಗಗನಕ್ಕೆ ಏರ್ಬಿಟ್ಟಿದೆ. ಸರ್, ಗಾಡಿ ಮೈಲೇಜ್ ಬರುತ್ತೆ ಸರ್, ಗಾಡಿ ಕಂಡೀಷನು ಚೆನ್ನಾಗಿದೆ. ನಾನು ಕೇಳಿ ತಗೊಳ್ಳೋಣ, ಚೆನ್ನಾಗಿದ್ರೆ. ಗಾಡಿ ಹೆಂಗಿದೆ? ಸರ್, ಗಾಡಿ ಚೆನ್ನಾಗಿದೆ, 40,000 ಕೊಡ್ಬೋದು. ಇಷ್ಟ ಇದೆ ತಾಳೆ ಇಲ್ಲ, ನಾನೇ ತಗೊಂಡ್ಬಿಡ್ತೀನಿ. ಸರ್, ಈ ಗಾಡಿ ನಾನೇ ತಗೋತೀನಿ, ನನಗೆ ಕೊಡಿ, ಬೇರೆ ಯಾರಿಗೂ ಕೊಡಬೇಡಿ. ನನಗೆ ಕೊಡಿ ಸರ್, ನೀವಿಬ್ರು ತಾಳಿಲ್ಲ, ಗಾಡಿ ನನಗೆ ಕೊಡಿ. ನನಗೆ ಬೇಗ ಯಾರು ಅಮೌಂಟ್ ಕೊಡ್ತಾರೋ ಅವ್ರಿಗೆ ಕೊಡ್ತೀನಿ. ತಾಳಿ ಸರ್ ಚೆಕ್. ಚೆಕ್ ಬೌನ್ಸ್ ಎಲ್ಲ ಬೇಡ ಅಪ್ಪ ನಮಗೆ. ಸಿಗ್ತೀವಿ ಜಾನ್ಸು. ನಿಮ್ಮ ಗೂಗಲ್ ಪೇ ನಂಬರ್ ಹೇಳಿ ಸರ್. ತಗೊಳ್ಳಿ. ಹೇಳಿ ನಂಬರ್. 8073 ಬಂತು ನೋಡಿ. ಓಕೆ. ಬಾರೋ, ಗಾಡಿ ತಂದು ತೋರಿಸ್ತೀನಿ. ಹಾ, ಎಲ್ಲೋಯ್ತು? ಇಲ್ಲ ಗಾಡಿ. ಹೆಂಗೆ ನಡಿ ಕಾರ್ಬಾರ್ಗೆ. ಯಾಕಲ್ಲ ಉಕ್ಕ ಸುಮ್ಮನೆ ವೇಸ್ಟ್, ಬೇರೆ ಏನಾದರೂ ಹೇಳು. ಅಯ್ಯೋ ಉಕ್ಕ ಹೊಡ್ಕೊಂಡು ಕುತ್ಕೊಂಡ್ರೆ ಕುಡಿಯೋರು ಯಾರು? ಇಲ್ಲ ನಮ್ಗೆ ಉಕ್ಕ ಪಾನಿ ಬೇಕೇ ಬೇಕು. ಸರಿ ನಿನ್ನಿಷ್ಟ. ಮನೆ ಮುಂದೆ ನಿಲ್ಸಿದ ಗಾಡಿ ಒಳಗೋಗಿ ಬರೋಷ್ಟಾಗಿಲ್ವಲ್ಲ, ಏನಾಗಿರ್ಬೋದು? ಪೊಲೀಸ್ ಕಂಪ್ಲೇಂಟ್ ಆದರೂ ಕೊಡಂತಡಿ. ಹೋಯ್, ಮನೆ ಆಚೆ ಗಾಡಿ ನಿಲ್ಸಿದೆ, ಗಾಡಿ ಕಾಣ್ತಾ ಇಲ್ಲ ಕಣ. KA04JS9999. ಓ ಬೇಗ ಹುಡುಕೊಡೋ ಗಾಡಿಯಾ? ಹಾಂ ಓಕೆ. ಯಾಕೆ ಅಣ್ಣ ಕಾಲ್ ಮಾಡ್ತಿದ್ದಾರಲ್ಲ, ಯಾಕೆ? ಹಲೋ ಹಲೋ ಹೇಳಿ ಅಣ್ಣ. ಹತ್ರ ಏನೋ ಮಾತಾಡಬೇಕಿತ್ತು. ಯಾರೇ ಸುಬ್ಬ? ಸರಿ ಅಣ್ಣ, ಹೀಗೆ ಬಂದೆ. ಸರಿ ಬೇಗ ಬಾ. ಯಾರ? ಶಿವಣ್ಣ. ಏನಂತೆ? ಬಾ ಅಂದರು, ಹೋಯ್ತಿದ್ದೀನಿ. ಓಕೆ, ಹೋಗ್ಬಿಟ್ಟು ಬಾ. ಅಣ್ಣ ಕರೆದಿದ್ದ ವಿಷಯ ಒಂದು ಡೀಲ್ ಇದೆ. ಮುಂಬೈಯಿಂದ ಒಬ್ಬ ಕ್ಯಾಶ್ ತರ್ತಾವನೆ. ಪಕ್ಕ ಇನ್ಫಾರ್ಮೇಶನ್ ಬಂದಿದೆ. ಈ ಕೆಲಸ ನೀವೇನಾದ್ರು ಮಾಡ್ಕೊಂಡ್ಬಿಟ್ರೆ ಅದ್ರಾಗ ಅರ್ಧ ನಿಮಗೆ. ಏನಂತೀಯ ಅಣ್ಣ? ಇವೆಲ್ಲ ಬೇಕಾ ನಮಗೆ? ಸಣ್ಣ ಪುಟ್ಟ ಕಳ್ತಾನೆ ಎಷ್ಟು ದಿನ ಅಂತ ಮಾಡ್ತೀರೋ? ಬಾವಿಲಿ ಈಜಿರೋರಿಗೆ ಸಮರು ಏನು ದೊಡ್ಡದಲ್ಲ. ಈ ಕೆಲಸ ಆಗುತ್ತಾ ಇಲ್ವಾ? ಖಂಡಿತ ಮಾಡಿಕೊಡ್ತೀವಿ. ಸಂಜೆ ಅಷ್ಟರಲ್ಲಿ ಫೋಟೋ ಡೀಟೇಲ್ಸ್ ಸಿಗುತ್ತೆ. ಶಿವಣ್ಣ ಕರೆಸಿದ್ರು, ಅದೇನೋ ಡೀಲ್ ಅಂತೆ, 10 ಲಕ್ಷ ಅಂತೆ. 10 ಲಕ್ಷ? ಅಷ್ಟೇ ಅಲ್ಲ, ಇನ್ನೊಂದು ಕೆಲಸ ಐತೆ. ಏನದು? ಅಭಿ ಒಪ್ಕೋಬೇಕಿದ್ದಕ್ಕೆ. ಅಷ್ಟೇ ತಾನೇ? ಒಪ್ಸೋದಾಯ್ತು ಬಾ. ಹಂಗಾದ್ರೆ ಸರಿ. ಡೀಲಾ? ಏನು ಡೀಲು? ಯಾರು ಕೊಟ್ಟಿದ್ದು? ಶಿವಣ್ಣ. ಶಿವಣ್ಣನ? ಯಾರು ಅದು ಶಿವಣ್ಣ? ಲೋ ನಮ್ಮ ಶಿವಣ್ಣ, ಅದೇ ಅವತ್ತು ಹಳ್ಳಿ ಕಟ್ಟೆ ಹತ್ರ. ಓ ಅವರಾ? ಏನು ಡೀಲು? ಮುಂಬೈದ ಒಬ್ಬ ಬರ್ತಾವನೆ, ಅವನ ತರೋ ಬ್ಯಾಗಲ್ಲಿ 10 ಲಕ್ಷ ಕ್ಯಾಶ್ ಇದೆ. ಆ ಬ್ಯಾಗನ್ನು ನಾವು ಎತ್ತಬೇಕಂತೆ. ಹಾಂ ಬಂದ. ಎಷ್ಟು ಜನ ಗೊತ್ತವರು? ಒಬ್ಬನೇ. ಹಾಂ, ಅವನೊಂದು ಬ್ಯಾಗ್ ತಗೊಂಡು ಬರ್ತಿದ್ದಾನೆ. ನೋಡಕ್ಕೆ ಒಳ್ಳೆ ಆಫ್ಘಾನಿಸ್ತಾನಿದ್ದಾಗ ಅವನೇ. ಹಾಂ, ಏನು ಮಾಡಲಿ? ಅಜಯ, ಅವನ್ನ ಯಾರನ್ನು ಫಾಲೋ ಮಾಡ್ತಿದ್ದಾರೆ ನೋಡು. ಇಲ್ಲ, ಈ ಡೀಲ್ನ ಈಸಿಯಾಗಿ ಮಾಡ್ಬೋದು. ನಾನೇ ಮಾಡ್ತೀನಿ. ಬೇಡ, ಆಮೇಲೆ ಸ್ವಲ್ಪ ಮಿಸ್ಟೇಕ್ ಆದ್ರೂ ಪ್ರಾಬ್ಲಮ್ ಆಗುತ್ತೆ. ಲಕ್ಷ ಗಟ್ಟಲೆ ಕ್ಯಾಶ್. ಸರಿ. ಟ್ರಾಫಿಕ್ ಮಾಡಿ ಬ್ಯಾಗ್ ಎತ್ತಾನ. ಬೇಡ, ಟ್ರಾಫಿಕ್ ಆದರೆ ಆಮೇಲೆ ಪೊಲೀಸ್ ಬರ್ತಾರೆ, ಮತ್ತೆ ನಮಗೆ ಪ್ರಾಬ್ಲಮ್. ಬೇರೆ ಏನಾದರೂ ಪ್ಲ್ಯಾನ್ ಮಾಡು. ಹೆಂಗಿದ್ರು ಮಾರ್ಕೆಟಲ್ಲಿ ಚೆಕಿಂಗ್ ಇರುತ್ತೆ. ಅವನಿಗೂ ಇರುತ್ತೆ, ನಮಗೂ ಇರುತ್ತೆ. ಆ ಗ್ಯಾಪಲ್ಲಿ ಬ್ಯಾಗ್ ಎತ್ತಾನ. ಸರಿ. ಅವ್ನು ಸಡನ್ನಾಗಿ ನೋಡ್ದ, ಅದಕ್ಕೆ ಬಿಟ್ಟೆ. ಅಜಯ, ಅವನ ಮುಂದೆ ಐಟಮ್ ಬೀಳ್ಸು. ಮಗ, ನೀನು ಬ್ಯಾಗ್ ಎತ್ಕೊಂಡು ಓಡು. ಅಜಯ, ನೀನು ಅವನಿಗೆ ಜಾಗ ಬಿಡಬೇಡ. ಬೀಳ್ಸೋ. ಅಭಿ, ಎತ್ತೋ ಎತ್ತೋ, ಎತ್ತಲೇ. ಬ್ಯಾಗ್ ಆಗಲ್ಲ. ಥೂ, ಯಾಕೋ? ನಾನೇ ಟ್ರೈ ಮಾಡ್ತೀನಿ ಬಿಡು. ಸರ್ ಬೀಳ್ತಿತ್ತು ಅದಕ್ಕೆ. ಮಗ, ಬ್ಯಾಗ್ ಹೆಂಗಿದ್ರು ಚೇರ್ ಮೇಲಿದೆ, ಎತ್ಕೊಂಡು ಹೋಗೋ. ಮಿಕ್ಕಿದ್ನ ನಾವು ನೋಡ್ಕೊಂತೀವಿ. ಹಾ, ಬಂದೆ. ಇಲ್ಲೇ ಬರ್ತಾ ಇದ್ದೀನಿ. ಬಂದೆ ಇಲ್ಲೇ ಬರ್ತಾ ಇದ್ದೀನಿ ಕೆಲಸ ಸಕ್ಸಸ್ ಆಯ್ತು ಮೊದಲು ಬ್ಯಾಗ್ ಅಲ್ಲಿ ಏನಿದೆ ಚೆಕ್ ಮಾಡೋ ನೋಡೋ ಸುರಕ್ಷಾ ಬ್ಯಾಗ್ ಅಲ್ಲಿ ಕ್ಯಾಶ್ ಇಲ್ಲ ಲೋ ನೀಟಾಗಿ ಚೆಕ್ ಮಾಡೋ ಮಗ ಇಲ್ಲಿ ನೋಡೋ ಚಿನ್ನ ಇದೆ ಹೆಂಗೋ ಇದೆಲ್ಲ ಮಗ ಇನ್ನೊಂದು ಸರ್ಪ್ರೈಸ್ ಇದೆ ಹಾ ಇಲ್ಲಿ ನೋಡೋ ಚಾಪ್ಟರ್ 1 ಅಲ್ಲೇ ತೆಗ್ಲಾಕ ಬಿಟ್ವಲ್ಲ